ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದಲ್ಲಿ ಘಟಪ್ರಭೆ ನದಿಯ ಪಕ್ಕದಲ್ಲಿಯೇ ನೆಲೆಯೂರಿರುವ ಶಕ್ತಿ ದೇವತೆ, ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಜಗನ್ಮಾತೆ. ಕರ್ನಾಟಕ ರಾಜ್ಯ ಹಾಗೂ ಗಡಿ ಮಹಾರಾಷ್ಟ್ರ ರಾಜ್ಯದ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರುವ ಮಹಾತಾಯಿ ದುರ್ಗಾದೇವಿಯ ಜಾತ್ರಾ ನಿಮಿತ್ತವಾಗಿ ತಾಯಿಯ ಮಂದಿರಕ್ಕೆ ಮಾಡಿರುವ ವಿದ್ಯುತ್ ದೀಪಾಲಂಕಾರವು ಭಕ್ತಾದಿಗಳ ಗಮನವನ್ನು ತನ್ನತ್ತ ಸೆಳೆದು ಕಣ್ಮನ ತನಿಸುವಂತಹ ದೃಶ್ಯಗಳನ್ನು ತಾವು ಇಲ್ಲಿ ಕಾಣಬಹುದಾಗಿದೆ. ಜಾತ್ರಾ ಕಮಿಟಿಯ ಸದಸ್ಯರುಗಳಾದ ರಾಯಪ್ಪ ಗೋಣಿ, ಮಹಾದೇವ್ ಗೋಣಿ, ಬಸವರಾಜ್ ಮರಡಿ ದೇವಿಯ ಜಾತ್ರಾ ಮಹೋತ್ಸವವನ್ನು ವಿವರಿಸಿದ್ದಾರೆ, ಕೇಳಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೊಡಬಾಗಿ ಗ್ರಾಮದ ಈ ಘಟಪ್ರಭಾ ನದಿ ತಟದಲ್ಲಿರುವಂತಹ ಗ್ರಾಮ ದೇವತೆಯಾದ ಶ್ರೀ ಜಗನ್ಮಾತೆ ಶ್ರೀ ದುರ್ಗಾದೇವಿಯ ಪ್ರತಿ ವರ್ಷದ ಜಾತ್ರೋತ್ಸವವು ಈ ವರ್ಷ ಮಂಗಳವಾರ ದಿನಾಂಕ 19/7/2022 ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮರುದಿನ ಅಂದರೆ 20/7/2022 ಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸಲಾಗ್ತಾ ಇದೆ. ಕಾರಣ ಈ ದೇವಿಯ ಭಕ್ತಾದಿಗಳೆಲ್ಲರೂ ಆ ದಿನಗಳನ್ನು ಆಗಮಿಸಿ ತಮ್ಮ ಹರಕೆಯನ್ನು ತೀರಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ನಮ್ಮ ವಿನಂತಿ. ಹಾಗೂ ಬುಧವಾರ ದಿವಸ ಪಲ್ಲಕ್ಕಿ ಉತ್ಸವ ಜಾತ್ರೆ ವಿಜೃಂಭಣೆಯಿಂದ 2 ದಿವಸಗಳ ಕಾಲ ಆಚರಿಸುತ್ತೇವೆ. ಪ್ರತಿ ವರ್ಷದಂತೆ ಶ್ರೀ ದುರ್ಗಾದೇವಿ ಜಾತ್ರೆಯೂ ಆಗುತ್ತದೆ. ಅದು ಒಂದು 19/7/2022 ದುರ್ಗಾದೇವಿಯ ಉಡಿ ತುಂಬುವ ಕಾರ್ಯಕ್ರಮ ನಡೆಯುತ್ತದೆ. ಮರುದಿನ ಬುಧವಾರ ಅಂದರೆ 20/7/2022 ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಎಲ್ಲ ಸದ್ಭಕ್ತರು ಶ್ರೀ ದುರ್ಗಾದೇವಿಯ ಕೃಪೆಗೆ ಪಾತ್ರರಾಗಿ ಆಶೀರ್ವಾದಿಸಬೇಕೆಂದು ವಿನಂತಿಸುತ್ತೇವೆ. ಗ್ರಾಮ ದೇವತೆಯಾದಂತಹ ಜಗನ್ಮಾತೆ ಶ್ರೀ ದುರ್ಗಾದೇವಿಯ ಜಾತ್ರೆಯು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಜರುಗುವುದು ಒಂದು ವಿಶೇಷವಾಗಿರ್ತಾ ಇದೆ. ಆ ಆಷಾಢ ಮಾಸದ ಮೂರನೇ ಸೋಮವಾರ ಮಂಗಳವಾರ ದಿನಾಂಕ 19/7 ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಮುಂಜಾನೆ 10ರಿಂದ ಸಾಯಂಕಾಲ 6 ಗಂಟೆಯವರೆಗೆ ಜರುಗ್ತಾ ಇದೆ. ಕಾರಣ ಎಲ್ಲ ಭಕ್ತಾದಿಗಳು ಆ ದಿವಸ ಆಗಮಿಸಿ ದೇವಿಯ ಉಡಿಯನ್ನು ತುಂಬಿ ತಮ್ಮ ಹರಕೆಯನ್ನು ತೀರಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಪಾಟೀಲ್, ಕೆಂಪಣ್ಣ ಪಾಟೀಲ್, ಸಿದ್ರಾಮ್ ಲಿಂಗಣ್ಣವರ್, ಗಂಗಪ್ಪ ಕೋಳಿ, ವಿಜಯ್ ಹಿರೇಮಠ್ ಮತ್ತು ಗ್ರಾಮದ ಪ್ರಮುಖರು ಹಾಗೂ ಇತರರು ಉಪಸ್ಥಿತರಿದ್ದರು. ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.